ಮುಂಬರುವ ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಕಳೆದ 3 ದಿನಗಳಿಂದ ಮಧ್ಯಪ್ರದೇಶದಲ್ಲಿ ಚುನಾವಣಾ ಸಿದ್ಧತೆ ಮತ್ತು ಪರಿಶೀಲನೆ ಕಾರ್ಯ ಕೈಗೊಂಡಿತ್ತು ಸೆಪ್ಟೆಂಬರ್ 4 ರಂದು ಮಧ್ಯಪ್ರದೇಶಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಸಿದ್ಧತೆ ಕುರಿತು ಮಾಹಿತಿ ನೀಡಿದರು ನಿಷ್ಪಕ್ಷಪಾತ ಸ್ವತಂತ್ರ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಬದ್ಧವಾಗಿದೆ ಎಂದು ಹೇಳಿದರು ಸುಗಮ ಮತದಾನಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತುಕತೆ ನಡೆಸಲಾಗಿದೆ ಮತದಾರರ ಪಟ್ಟಿಯು ಸಿದ್ಧವಾಗಿದ್ದು ಇದೆ ಮೊದಲ ಬಾರಿ ಮತದಾನ ಮಾಡುವ ಯುವಜನತೆಯ ಸಂಖ್ಯೆ 18 ಲಕ್ಷಕ್ಕೂ ಅಧಿಕವಾಗಿದೆ ಎಂದು ತಿಳಿಸಿದರು ಮಧ್ಯಪ್ರದೇಶ ವಿಧಾನಸಭೆ 230 ಸ್ಥಾನಗಳನ್ನು ಒಳಗೊಂಡಿದ್ದು ಇದೆ ನವೆಂಬರ್ ಅಂತ್ಯಕ್ಕೆ ಪ್ರಸ್ತುತ ವಿಧಾನಸಭೆಯ ಅವಧಿ ಪೂರ್ಣಗೊಳ್ಳಲಿದೆ ಈ ಸ್ಲೈಡ್ ಬಿ ಆಪ್ಕೆ ಸಾಥ್ ಮೇ ಹಮ್ ಶೇರ್ ಕರ್ ಲೇಂಗೆ ತಾಕಿ ಆಪ್ ಡಾಟಾ ಕೋ ಅಗರ್ ಯೂಸ್ ಕರ್ನಾ ಚಾಹೇ ತೋ ಆರಾಮ್ ಸೇ ಕರ್ ಸಕೆ ಆಪ್ಕೋ ಖುಷಿ ಹೋಗಿ ಜಾನ್ ಕೆ ಕಿ 100 ವರ್ಷ ಸೇ ಊಪರ್ राज्य में 6180 मतदाता हैं दिस ऑल्सो रिफ्लेक्ट्स वेरी हेल्दी ऑफ दी सोसाइटी जहां हमारे बुजुर्ग 80 से ऊपर और 100 से ऊपर यहां हैं और हमारे इस त्यौहार में भाग लेते हैं अनदर वेरी इंटरेस्टिंग पॉइंट एंड वेरी एनकरेजिंग पॉइंट फर्स्ट टाइम वोटर्स यूथ वोटर्स 18 से 19 कोहार्ट में 19 साल में इनकी संख्या 18.86 लाख है तो अगर आप इस पूरी स्लाइड पे नजर डालेंगे तो एक मोजेक देखें तो इलेक्टर रोल में 18 से 19 साल ट्रांसजेंडर्स 80 साल से प्लस वुमेन पर्टिकुलरली वल्नरेबल ट्राइबल ग्रुप्स मेल फीमेल सबकी एक अनोखी छटा है सबका एक समावेशी स्वरूप है अगर इसी प्रकार से ये जो लिस्ट है जो अभी एसएसआर का काम चल रहा है राज्य में ये लिस्ट का पब्लिकेशन किया जा चुका है सभी पॉलिटिकल पार्टीज को इसकी कॉपी भी दी जा चुकी है उनके पास में अभी भी मौका है कि अगर कोई भी नाम छूट गया है या कोई भी नाम के बारे में आपत्ति करना चाहते हैं तो अभी भी लोग कर सकते हैं